ಪ್ರದೇಶ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಮ್ಮ ಕಾಂಗ್ರೆಸ್ ಕಚೇರಿ ಎದುರುಗಡೆ ಒಂದು ನಮ್ಮ ನಾಯಕರುಗಳು ಯಾರು ಇವತ್ತು ರಾಜೀನಾಮೆಯನ್ನು ಸಲ್ಲಿಸಿ ಅವರ ಶಾಸಕದ ಒಂದು ಶಾಸಕತ್ವಕ್ಕೆ ರಾಜೀನಾಮೆಯನ್ನು ಸಲ್ಲಿಸಿ ಇವತ್ತು ಅತಂತ್ರ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಲ್ಲ ರಾಜ್ಯದಲ್ಲಿ ಏನು ಪಕ್ಷದಲ್ಲಿ ಇರ್ತಕ್ಕಂತಹ ನಮ್ಮ ನಾಯಕರುಗಳು ಇವತ್ತು ಹಿರಿಯರು ಯಾರು ನಾವೆಲ್ಲರೂ ಕೂಡ ನಿಮ್ಮನ್ನು ನಂಬಿಕೊಂಡು ನಾವೆಲ್ಲರೂ ಕೂಡ ಇಲ್ಲಿ ಇದ್ದೀವಿ ನಾವು ಕಾರ್ಯಕರ್ತರುಗಳು ಇವತ್ತೆಲ್ಲರೂ ಕೂಡ ನಾವು ನಮ್ಮ ನಾಯಕರೊಟ್ಟಿಗೆ ಇರ್ತಕ್ಕಂಥ ಕಾರ್ಯಕರ್ತರುಗಳು ನಮ್ಮ ಬೇಡಿಕೆ ಇಷ್ಟೇ ಮಹಿಳಾ ಕಾಂಗ್ರೆಸ್ನ ಪದಾಧಿಕಾರಿಗಳೆಲ್ಲರೂ ಕೂಡ ಇಲ್ಲಿ ಎಲ್ಲ ಜಿಲ್ಲೆಯಿಂದ ಬಂದಿದ್ದೀವಿ ಇಡೀ ಎಲ್ಲ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯದ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಅಧ್ಯಕ್ಷರುಗಳು ಇವತ್ತು ಬೇಡಿಕೆಯನ್ನು ಇಡ್ತಾ ಇರೋದೇನೆಂದರೆ ಮಾಧ್ಯಮದ ಮುಖಾಂತರ ಇವತ್ತು ನಾವು ನಿಮಗೆ ಬೇಡಿಕೆಯನ್ನು ಇಡ್ತಿದ್ದೀವಿ ಯಾಕಂದರೆ ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೂ ನೀವು ಯಾರು ಸಿಗ್ತಾ ಇಲ್ಲ ನೀವು ಫೋನ್ ಮಾಡಿದ್ರೆ ಇವತ್ತು ಏನು ನಮ್ಮ ರಾಹುಲ್ ಗಾಂಧಿ ಅವರ ಒಂದು ನೇತೃತ್ವದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ರಾಷ್ಟ್ರೀಯ ಪಕ್ಷ ಇವತ್ತು ಒಂದು ನಿರ್ಧಾರವನ್ನು ತಗೊಂಡಿದ್ದು ನಾವಿವತ್ತು ಮೈತ್ರಿಯನ್ನು ಮಾಡಿಕೊಂಡು ಪಕ್ಷವನ್ನು ಇವತ್ತು ಜೆ ಡಿ ಎಸ್ ಜೊತೆಗೆ ನಾವು ಸರ್ಕಾರವನ್ನು ಮಾಡಿದ್ವಿ ಈ ಒಂದು ದಿನ ಏನು ನೀವು ಮೊನ್ನೆಯಿಂದ ನಡೀತಾ ಇರ್ತಕ್ಕಂಥ ಒಂದು ಬೆಳವಣಿಗೆಯಲ್ಲಿ ನಮ್ಮೆಲ್ಲರಿಗೂ ಒಂದು ರೀತಿ ನಾವು ದಿಕ್ಕು ಕಾಣ್ದಂಗೆ ಆಗಿದ್ದೀವಿ ನಾವೊಂದು ರೀತಿ ತಪ್ಪಲಿಗಳಾಗಿದ್ದೀವಿ ಪಕ್ಷದ ಕಾರ್ಯಕರ್ತರೆಲ್ಲರೂ ನಾವು ಕೇಳ್ಕೊಳ್ಳೋದು ಏನಂತಂದರೆ ಮಹಿಳಾ ಕಾಂಗ್ರೆಸ್ ವತಿಯಿಂದ ದಯವಿಟ್ಟು ರಾಜೀನಾಮೆಯನ್ನು ವಾಪಸ್ ತಗೊಳ್ಳಿ ಈ ಒಂದು ಪಕ್ಷವನ್ನು ಕಾಂಗ್ರೆಸ್ ಪಕ್ಷ ಅಳಿವು ಉಳಿವು ನಮ್ಮ ನಿಮ್ಮೆಲ್ಲರ ಮೇಲಿದೆ ಇವತ್ತು ಸರ್ಕಾರವನ್ನು ನಡೆಸಲಿಕ್ಕೆ ತಾವುಗಳ ಅವಕಾಶವನ್ನು ಮಾಡಿಕೊಡಿ ಮತ್ತು ನಿಮ್ಮ ಜೊತೆಗೆ ನಾವಿರ್ತೀವಿ ನೀವೆಲ್ಲರೂ ಹಿರಿಯರಾಗಿದ್ದೀರಾ ಏನೇ ಇದ್ದರೂ ಕೂಡ ಇವತ್ತು ಮನಸ್ತಾಪ ಏನೇ ಇದ್ದರೂ ಕೂಡ ವೈಯಕ್ತಿಕವಾಗಿ ನಾವೆಲ್ಲರೂ ಕೂತು ನಮ್ಮ ನಾಯಕರುಗಳ ಒಂದು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಪರಮೇಶ್ವರ್ ಸಾಹೇಬರ ನೇತೃತ್ವದಲ್ಲಿ ಮತ್ತು ಎಲ್ಲ ಹಿರಿಯ ನಾಯಕರುಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಕೂತು ಚರ್ಚೆ ಮಾಡೋಣ ಏನು ತಮಗೆ ಅನ್ಯಾಯವಾಗಿದೆ ಅದನ್ನು ನಾವೆಲ್ಲರೂ ಕೂಡ ನಿಮ್ಮೊಟ್ಟಿಗೆ ನಾವಿದ್ದೀವಿ ನಾವು ಕೂಡ ನಿಮ್ಮೊಟ್ಟಿಗೆ ಇರ್ತೀವಿ ಯಾವಾಗಲೂ ಕೂಡ ನೀವು ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ರೀತಿ ಆಘಾತಕಾರಿಯಾಗಿದೆ ಇವತ್ತು ತಾವು ಈ ಒಂದು ಅತಂತ್ರ ಸ್ಥಿತಿ ಏನು ನಿರ್ಮಾಣವಾಗಿದೆ ಕರ್ನಾಟಕದಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ನಿಮ್ಮಿಂದ ಮಾತ್ರ ನಾವೆಲ್ಲರೂ ಉಳ್ಕೊಳ್ಳಿಕ್ಕೆ ಸಾಧ್ಯ ಭದ್ರವಾದಂಥ ಒಂದು ಪಕ್ಷವನ್ನು ಕಟ್ಟಬೇಕಾದ್ರೆ ನೀವೆಲ್ಲರೂ ಜೊತೆಗಿರಬೇಕು ಒಗ್ಗಟ್ಟಾಗಿರಬೇಕು ನಮ್ಮ ನಾಯಕರುಗಳೆಲ್ಲರೂ ನಾವು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ನಾವೆಲ್ಲರೂ ಒಗ್ಗಟ್ಟಾಗೋಣ ಏನು ನಮ್ಮ ನಾಯಕರೆಲ್ಲರೂ ತಾವು ಒಗ್ಗಟ್ಟಾಗ್ರಿ ನಮ್ಮನ್ನೆಲ್ಲರನ್ನೂ ಕೂಡ ನೀವು ಶಕ್ತಿಯಾಗಿ ತಗೊಂಡು ಹೋಗಬೇಕು ಇವತ್ತು ನಾವೆಲ್ಲರೂ ನಿಮ್ಮ ಜೊತೆಗಿರ್ತೀವಿ ನಿಮ್ಮ ಜೊತೆಗಿದ್ದೀವಿ ನಿಮ್ಮನ್ನೇ ನಂಬ್ಕೊಂಡಿದೆ ಇವತ್ತಿನ ಪಕ್ಷ ಇವತ್ತು ನಾವು ಕೇಳ್ಕೊಳ್ಳೋದಿಷ್ಟೇ ರಾಜೀನಾಮೆ ವಾಪಸ್ ತಗೊಂಡು ಬಂದು ಏನು ಇವತ್ತು ಬೆಂಬಲವನ್ನು ಕೊಟ್ಟು ಮತ್ತೊಮ್ಮೆ ಏನು ಈ ಒಂದು ಮೈತ್ರಿ ಸರ್ಕಾರವನ್ನು ಉಳಿಸಲಿಕ್ಕೆ ನಾವು ದೊಡ್ಡ ಮನಸ್ಸು ಮಾಡೋ ಮೂಲಕ ಮತ್ತೆ ಏನು ನಮ್ಮ ಪಕ್ಷದ ಒಂದು ಕಾರ್ಯಕರ್ತರಿಗೆ ತಾವು ಧೈರ್ಯವನ್ನು ಕೊಡಿ ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ತೀವಿ.